ಸಕಾಲಿಕವಾದಂತಹ ತನಿಖೆ ಮತ್ತು ವಿಚಾರಣೆಯ ಹಿನ್ನೆಲೆಯಲ್ಲಿ PFIಯನ್ನು ಸಮರ್ಥವಾಗಿ ಹದ್ದುಬಸ್ತಿನಲ್ಲಿಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. PFIಯನ್ನು ನಿಷೇಧ ಮಾಡಿದ ನಂತರ ಹಲವು ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. PFI ಸಂಘಟನೆ ಭಾರತವನ್ನು ಇಸ್ಲಾಮೀಕರಣ ಮಾಡುವಂಥ ದೊಡ್ಡ ಸಂಚನ್ನ ಮಾಡ್ತಾ ಇದ್ರು. ಇವತ್ತು ರಾಮ ಮಂದಿರವನ್ನು ನಾವು ಧ್ವಂಸ ಮಾಡ್ತೇವೆ ಎನ್ನುವಂಥ ತಮ್ಮ ಅಜೆಂಡಾದಲ್ಲಿದ್ದಂಥ ಒಂದು ಕಾರ್ಯತಂತ್ರವನ್ನು ಇವತ್ತು ಕೇಂದ್ರ ಸರ್ಕಾರ ವಿಫಲಗೊಳಿಸಿದೆ. ಸಕಾಲಿಕವಾದಂತಹ ತನಿಖೆ ಮತ್ತು ವಿಚಾರಣೆಯ ಹಿನ್ನೆಲೆಯಲ್ಲಿ PFIಯನ್ನು ಸಮರ್ಥವಾಗಿ ಹದ್ದುಬಸ್ತಿನಲ್ಲಿಡುವಂಥ ಕಾರ್ಯವನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ. PFIಯನ್ನು ನಿಷೇಧ ಮಾಡಿದ ನಂತರ ಹಲವು ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. PFI ಸಂಘಟನೆ ಭಾರತವನ್ನು ಇಸ್ಲಾಮೀಕರಣ ಮಾಡುವಂಥ ದೊಡ್ಡ ಸಂಚನ್ನ ಮಾಡ್ತಾ ಇದ್ರು. ಇವತ್ತು ರಾಮ ಮಂದಿರವನ್ನು ನಾವು ಧ್ವಂಸ ಮಾಡ್ತೇವೆ ಎನ್ನುವಂಥ ತಮ್ಮ ಅಜೆಂಡಾದಲ್ಲಿದ್ದಂಥ ಒಂದು ಕಾರ್ಯತಂತ್ರವನ್ನು ಇವತ್ತು ಕೇಂದ್ರ ಸರ್ಕಾರ ವಿಫಲಗೊಳಿಸಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.